ಹಾಯ್, ನಮಸ್ಕಾರ ಎಲ್ರಿಗೂ. ಮೊದಲಿಗೆ ದಮ್ ಸಿನಿಮಾ ರಿಲೀಸ್ ಆದಾಗ ನಾನು ಕಾಲೇಜಲ್ಲಿದ್ದೆ. ನನ್ನ ಮನೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ಆ ದುಡ್ಡನ್ನು ತಗೊಂಡೋಗಿ ಒಂದೇ ಒಂದು ಸಿರಪ್ ತಗೊಂಬಂದು ಆಮೇಲೆ ಉಳಿದ ದುಡ್ಡಲ್ಲಿ ಫಿಲ್ಮ್ ನೋಡಿ ಬಂದಿದ್ದೆ. ಆ್ಯಂಡ್ ಅವಾಗಲೂ ಒಂಥರ ಭಯ ಅಂದರೆ ಥಿಯೇಟರ್ ಒಳಗೆ ಹೋಗೋದಕ್ಕೆ, ಅಂದರೆ ಸಿನಿಮಾ ಅಂದರೆ ಒಂಥರ ಹುಚ್ಚು. ಆ್ಯಂಡ್ ಯಾವಾಗ ಸುದೀಪ್ ಸರ್ ವಾಯ್ಸ್ ಬರುತ್ತೆ, ವಾಯ್ಸ್ ಮೆಸೇಜ್ ಬರುತ್ತೆ, ನೆನ್ನೆ ಬರಬೇಕಿದ್ದೀನಿ ಅಂತ ಮತ್ತೆ ಭಯ. ನಿಜವಾಗ್ಲೂ ನನಗೆ ಕರೀತಾ ಇದ್ದಾರೆ ಅಂತ, ಯಾಕಂದರೆ ಮಂಗಳೂರಲ್ಲಿ ಎಲ್ಲೋ ಮೂಲೆಯಿಂದ ಸಿನಿಮಾ ಮಾಡ್ಕೊಂಡು ಬಂದವ್ರಿಗೆ ಇಲ್ಲಿ ಈ ವೇದಿಕೆಯಲ್ಲಿ ಬಂದು ಮಾತಾಡಬೇಕು ಅಂತ ಇಲ್ಲ. ಇದು ಅವ್ರ ದೊಡ್ಡತನ ತೋರಿಸುತ್ತೆ. ಅಂದರೆ ನಾವು ಒಂದು ಸಣ್ಣ ಸಿನಿಮಾ ಮಾಡ್ಕೊಂಡು ಬಂದರು, ಬಟ್ ಇಲ್ಲಿ ನಿಂತ್ಕೊಂಡು ಈ ಟ್ರೈಲರ್ ನೋಡೋದು ನನ್ನ ಭಾಗ್ಯ. ಆ್ಯಂಡ್ ಯಾರ ಸಿನಿಮಾನು ನೋಡೋದಕ್ಕೆ ಜ್ವರ ಅಂತ ಸುಳ್ಳು ಹೇಳಿ ಹೋಗ್ತಾ ಇದೆ, ಅವರ ಸಿನಿಮಾದ ಟ್ರೈಲರನ್ನು ಫಸ್ಟ್ ನೋಡೋದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಆ್ಯಂಡ್ ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅನೂಪ್ ನನ್ನ ಒಳ್ಳೆ ಮಿತ್ರ, ಆ್ಯಂಡ್ ನನಗೆ ಅವ್ರ ಕೆಲಸ ಬಹಳ ಇಷ್ಟ. ಕನ್ನಡ ನೋಡುವಂತಹ ಕನ್ನಡದ ಸಿನಿಮಾ ಪ್ರಪಂಚ ನೋಡೋ ಥರ ಆಗಬೇಕು ಅಂತ ಯಾವಾಗಲೂ ಆಸೆ ಇತ್ತು. ಸೊ ಆ ಆಸೆ ಈಗ ಹೇಗಾಗ್ತಾ ಇದೆ ಅಂದರೆ ಕನ್ನಡದ ಯಾವ ಸಿನಿಮಾ ಬಂದರೂ ಕೂಡ ಅದು ಪ್ರಪಂಚ ನೋಡ್ತಾ ಇದೆ. ಆದರೆ ಎದೆ ತಟ್ಕೊಂಡು ಹೇಳುವಂಥ ಸಿನಿಮಾಗಳು ಕೆಲವು ಬರ್ತಾ ಇದೆ, ಅದ್ರ ಬಗ್ಗೆ ಬಹಳ ಖುಷಿ ಇದೆ. ಅದ್ರ ಸಾಲಲ್ಲಿ ಖಂಡಿತ ಇದ್ದಿಲ್ಲಂತೆ. ನಾನು ಯಾವತ್ತೂ ಹೇಳಬಲ್ಲ ಈ ಥರ ಸಿನಿಮಾ ನನ್ನ ಜೀವನದಲ್ಲಿ ನಾನು ಮಾಡೋಕ್ಕಾಗಲ್ಲ ಅಂತ. ನಾನು ತುಂಬ ಸಣ್ಣ ಸಿನಿಮಾ ಮಾಡ್ಕೊಂಬರೋನು, ಇಲ್ಲಿ ಕಟ್ಟಿರುವಂಥ ಪ್ರಪಂಚ. ಆ್ಯಂಡ್ ಸರ್ ನಡ್ಕೊಂಬಂದ್ರೆ ಸಾಕು, ನೀವೇನು ಮಾಡಬೇಕು ಅಂತ, ನೀವು ನಡ್ಕೊಂಬಂದ್ರೂ ಚಂದ, ಅದರಲ್ಲೂ ನೀವು ಪರ್ಫಾರ್ಮೆನ್ಸ್ ಮಾಡೋದು ನನಗೆ ಬಹಳ ಇಷ್ಟದ ಕೆಲಸ, ಅದು ನೋಡೋದೇ ಬಹಳ ಭಾಗ್ಯ. ಸೊ ಇದೆಲ್ಲದರಿಂದಾಗಿ ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ, ಅನೂಪ್ ಅವರಿಗೆ ತುಂಬ ಒಳ್ಳೆ ಹೆಸರು ಬರಲಿ. ಸರ್, ನೀವು ಎಲ್ಲರ ಹೃದಯದಲ್ಲಿ ಹೇಗೆ ಸ್ಥಾನವನ್ನು ಪಡ್ಕೊಂಡಿದ್ದೀರ ಅದಿನ್ನೂ ಭದ್ರವಾಗಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಲ್ಲಿ ಕರೆದಿದ್ದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು,